ನಮೋ ಬ್ರಿಗೇಡ್ ವತಿಯಿಂದ ಕುಮಟಾ ತಾಲೂಕಿನ ಕಲ್ವೆ ಗ್ರಾಮದಲ್ಲಿ ಎರಡನೇ ಹಂತದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಪನ್ನಗೊಂಡಿತು ಭಾರತ ಮಾತಾ ಪೂಜೆಯೊಂದಿಗೆ ಡಾಕ್ಟರ್ ಪ್ರಕಾಶ್ ಭಟ್ ಡಾಕ್ಟರ್ ಮಲ್ಲಿಕಾರ್ಜುನ ಎಸ್ ಡಾಕ್ಟರ್ ಸಂತೋಷಿ ನಾಯ್ಕ್ ಹಾಗೂ ಆಶಾ ಕಾರ್ಯಕರ್ತೆ ಗೀತಾ ಗೌಡ ಮತ್ತು ಊರಿನ ಹಿರಿಯರಾದ ಹನುಮಂತಗೌಡ ಅವರು ತೈಲಾರ್ಪಣೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು ನಂತರ ಆಶಾ ಕಾರ್ಯಕರ್ತೆಯನ್ನು ಸನ್ಮಾನಿಸಿ ಮೋದಿಜಿಯವರು ಇನ್ನೊಮ್ಮೆ ಪ್ರಧಾನಿಯಾಗಬೇಕು ಹಾಗೂ ಭವ್ಯ ಭಾರತದ ಯಶಸ್ಸು ಹೀಗೆ ಮುಂದುವರಿಯಬೇಕು ಎಂದು ತಿಳಿಸಲಾಯಿತು ಸುಮಾರು ಐವತ್ತಕ್ಕೂ ಹೆಚ್ಚು ಜನರು ಈ ಶಿಬಿರದ ಪ್ರಯೋಜನವನ್ನು ಪಡೆದರು ಮುಂದಿನ ವಾರವೂ ಈ ಉಚಿತ ಆರೋಗ್ಯ ಶಿಬಿರ ಕುಮಟಾದ ಐಗಳ ಕುರುವೆಯಲ್ಲಿ ನಡೆಯಲಿದ್ದು ಸುತ್ತಮುತ್ತಲಿನ ಜನರು ಪ್ರಯೋಜನ ಪಡೆದುಕೊಳ್ಳಬೇಕಾಗಿ ನಮೋ ಇಂದ ವಿನಂತಿಸಲಾಯಿತು ಈ ಸಂದರ್ಭದಲ್ಲಿ ನಮೋ ಬ್ರಿಗೇಡ್ ಜಿಲ್ಲಾ ಸಂಚಾಲಕರಾದ ಅಣ್ಣಪ್ಪ ನಾಯ್ಕ್ ಆರೋಗ್ಯ ಶಿಬಿರದ ಉಸ್ತುವಾರಿಯಾದ ರವೀಶ್ ನಾಯ್ಕ್ ಸದಸ್ಯರಾದ ಮಂಜು ಗೌಡ ಗೌರೀಶ್ ನಾಯ್ಕ್ ಜ್ಯೋತಿ ನಾಯ್ಕ್ ಹಾಗೂ ರಾಘವೇಂದ್ರ ಮರಾಠಿ ಊರಿನ ಯುವಕರು ಉಪಸ್ಥರಿದ್ದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ